ಅದಕ್ಕೂ ಗೊತ್ತಿದೆ, ಹತ್ರ ಎತ್ಕೊಂಡು ಇಂಟರ್ಕಾಮ್ ನನ್ನ ಮಕ್ಕಳ ಇಲ್ಲಿ ಇಟ್ಕೊಂಡು ಮಾತಾಡ್ರಿ, ನನ್ನ ಅಕ್ಯೂಸ್ ಮಾಡ್ಕೊತ ಇದ್ದೀರಿ ಅಂತ ಹೇಳೋದು. ಅಂದರೆ ಗೋಪ್ರೋ ಬಂದುಬಿಟ್ಟು ನಿಮಗೆ ಅರೌಂಡ್ ಆನ್ಲೈನ್ ಪ್ರೈಸ್ಗಿಂತ 8,000 to 10,000 ಅಷ್ಟು ಕಡಿಮೆ ಇರೋ ಸಿಗುತ್ತೆ. ಇನ್ಸ್ಟಾ ಬಂದುಬಿಟ್ಟು ಒಂದು 5,000 ರೂಪಾಯಿ ಕಡಿಮೆಗೆ ಸಿಗುತ್ತೆ ಆನ್ಲೈನ್ ಪ್ರೈಸ್ಗಿಂತ. ಸೊ ಇನ್ನೂ ಏನು ಬೇಕಲ್ವಾ, 8,000 to 10,000 ರೂಪಾಯಿ ಉಳಿಯುತ್ತೆ ಅಂದರೆ ಯಾರು ಬೇಕಾದ್ರೂ ತೊಗೋಬೋದಲ್ವಾ. ಮತ್ತು ವಿತ್ ವ್ಯಾರಂಟಿ ಎಲ್ಲ ಸಿಗುತ್ತೆ ಅಂದಾಗ ಇವನ್ ಬಿಲ್ ಕೂಡ ಸಿಗುತ್ತೆ ಅವ್ರ ಹತ್ರ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಡೆ ಗೋಪ್ರೋ ಬ್ಯಾಟ್ರೀಸ್ ಮತ್ತು ಗೋಪ್ರೋ ಚಾರ್ಜರ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದು ಬೆಸ್ಟ್ ಪ್ರೈಸಲ್ಲಿ, ನಿಮಗೆ ಎಲ್ಲೂ ಸಿಗೋದಿಲ್ಲ. ಹಾಗೆ ಈ ಒಂದು ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾ ಕೂಡ ಆನ್ಲೈನ್ ಪ್ರೈಸ್ಗಿಂತ ಅತಿ ಕಡಿಮೆ ರೇಟಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಪ್ರಾಡಕ್ಟ್ ಬಂದುಬಿಟ್ಟು ಜೆನ್ಯೂನ್ ಇರುತ್ತೆ. ಇನ್ ಕೇಸ್ ಪ್ರಾಡಕ್ಟ್ ಏನಾದ್ರು ಹಾಳಾದರೆ ವ್ಯಾರಂಟಿ ಕ್ಲೈಮ್ ಮಾಡ್ಕೋಬೋದು, ಅದು ಈಸಿಯಾಗಿ. ನಂದು ರೀಸೆಂಟಾಗಿ ನನ್ನ ಗೋಪ್ರನೂ ಕೂಡ Hero 10 ನೀರು ಒಳಗಡೆ ಹೋಗಿ ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು. ನಾನು ವ್ಯಾರಂಟಿ ಕ್ಲೈಮ್ ಮಾಡಿಕೊಂಡೆ. ಇವಾಗ ನಾನು ಯೂಸ್ ಮಾಡ್ತಾ ಬಂದುಬಿಟ್ಟು ಹೊಸ ಕ್ಯಾಮ್ರಾ ಕೊಟ್ಟು ಕಳಿಸಿದ್ರು ನನಗೆ. ಸೊ ಇದು ಜೆನ್ಯೂನ್ ಆಗಿರುತ್ತೆ ಈ ಪ್ರಾಡಕ್ಟ್ಗಳು, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಈ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ದಾಟಬೇಕು ಅಂದರೆ ಹರಸಾಹಸನೇ ಪಡಬೇಕು. ಇದೊಂದು ರೋಡ್ನೇ ಟ್ರಾಫಿಕ್ ಜಂಕ್ಷನ್ ಮಾತ್ರ ಇದೊಂದು, ಅದು ಬೇರೆ. ಔಟರ್ ರಿಂಗ್ ರೋಡಲ್ಲಿ ಮೆಟ್ರೋ ಬೇರೆ ಮಾಡ್ತಾಯಿದ್ದಾರಾ, ಈ ಬೆಳಂದೂರು ಮಾರ್ತಳ್ಳಿ ರೂಟು, ಇನ್ನೂ ಟ್ರಾಫಿಕ್ ಜಾಮ್ ಅಂದ್ಕೊಳ್ಳಿ. ಅದು ಬೇರೆ, ಇವಾಗ ಇಕೋ ಸ್ಪೇಸ್ ಹತ್ರ ನೀರಂತೂ ತುಂಬಿಕೊಂಡು ಕೆರೆ ಆದಂಗೆ ಆಗಿದೆ, ಹಾಗಾಗಿ ಫುಲ್ಲು ಸಮಸ್ಯೆ ಇಲ್ಲಿ. ಬೆಂಗಳೂರಲ್ಲಿರೋರಿಗೆ ಈ ಕಷ್ಟ ಗೊತ್ತಿರುತ್ತೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ದಾಟಬೇಕು ಅಂದರೆ ಟ್ರಾಫಿಕ್ಕಿಂದ ಒಂಥರ ಏನೋ ಒಂದು ಫೈಟ್ ಮಾಡಿ ಗೆದ್ದಂಗೆ ಒಂದು ಫೀಲಿಂಗ್, ಇಲ್ಲಿ ಪ್ರೌಡ್ ಫೀಲಿಂಗ್ ಆಗುತ್ತೆ ದಾಟಿಗೆ ಹೋದ್ಮೇಲೆ, ಯಪ್ಪ ದೇವರೇ ದಾಟ್ಕೊಬಂದ್ವಲ್ಲ ಅಂತೇಳಿ. ನಾನು ಆವಾಗಲೇ ಹೇಳಿದಾಗೆ ಗೋಪ್ರೋ ಬ್ಯಾಟ್ರೀಸ್ ಬಂದುಬಿಟ್ಟು ನನಗಲ್ಲಾಗೋರು ನಮ್ಮ ಹಿಮಾಲಯನ್ ಶೆಟ್ಟಿ ಅವರಿಗೆ, ಅವ್ರಿಗೆ ಬೇಕಾಗಿದೆ ಅದು ಗೋಪ್ರೋ ಬ್ಯಾಟ್ರಿ ಮತ್ತು ಚಾರ್ಜರು. ನನ್ನ ಹತ್ರ ಆಲ್ರೆಡಿ ಒಂದು ಅಡಾಪ್ಟ್ರು ಅಂದರೆ ಚಾರ್ಜಿಂಗ್ ಚಾರ್ಜರ್ ಅಡಾಪ್ಟ್ರು ಮತ್ತು ಒಂದು 4 ಬ್ಯಾಟ್ರೀಸ್ ಇದೆ, ಅವ್ರ ಹತ್ರ ಬರೀ 2 ಬ್ಯಾಟ್ರೀಸ್ ಇರೋದು. ಸೊ ಇವಾಗ ಒಂದು ಬ್ಯಾಟ್ರಿ ಪ್ಲಸ್ ಒಂದು ಬ್ಯಾಟ್ರಿ ಪ್ಲಸ್ ಒಂದು ಚಾರ್ಜರ್ ಸೆಟ್ ಬರುತ್ತೆ, ಅದು ಅದೊಂದು ತೊಗೊಳ್ತಾ ಇರೋದು. ಅಂದರೆ 2 ಬ್ಯಾಟ್ರಿ ಒಂದು ಚಾರ್ಜರ್ ಅಡಾಪ್ಟ್ರು ನಮ್ಮ ಹಿಮಾಲಯನ್ ಶೆಟ್ಟಿಗೋಸ್ಕರ. ಗೋಪ್ರೋ ಬ್ಯಾಟ್ರಿ ಅಂತ ಹೇಳಿದೆ, ಆದರೆ ಗೋಪ್ರೋ ಕಂಪ್ನಿದು ಅನ್ನೋ ನನಗೂ ಡೌಟ್ ಆಗಿದೆ. ಯಾಕಂದರೆ ಹಿಮಾಲಯನ್ ಶೆಟ್ಟಿ ಅವರು ಆಲ್ರೆಡಿ ಮಾತಾಡಿದಾರಂತೆ, ಅದು ಟೆಲ್ಸಿನೋ ಇಲ್ಲ ಗೋಪ್ರೋದವ್ರದ್ದು ಗೊತ್ತಿಲ್ಲ. ಯಾಕಂದರೆ ಗೋಪ್ರೋ ಒರಿಜಿನಲ್ ಬಂದುಬಿಟ್ಟು 5,500 ರೂಪಾಯಿ ಇರೋದು, ಅದು ಒಂದು ಅಡಾಪ್ಟರ್ ಪ್ಲಸ್ ಒಂದು ಬ್ಯಾಟ್ರಿ. ಸೊ ಆ ಪ್ರಾಡಕ್ಟು ಕೂಡ ಡೌಟ್, ಯಾಕಂದರೆ ಟೆಲ್ಸಿನ್ನು ಮಾತಾಡಿರೋದು ಅಂದ್ಕೊಳ್ತಾ ಇದ್ದಾರೆ, ಅವರು ಕೂಡ ಡೌಟ್ ಆಗ್ಬಿಟ್ಟಿದೆ ಅವರಿಗೂ. ಯಾಕಂದರೆ ಪ್ರೈಸ್ ಬಂದುಬಿಟ್ಟು ಅಡಾಪ್ಟರ್ ಪ್ಲಸ್ ಒಂದು ಬ್ಯಾಟ್ರಿ 2,850 ರೂಪಾಯಿ ಅಂತೆ. ಸೊ ಒರಿಜಿನಲ್ ಗೋಪ್ರೋ ಅದು ಬಂದುಬಿಟ್ಟು 5,500 ರೂಪಾಯಿನೇ ಇದೆ ಆನ್ಲೈನಲ್ಲಿ. ಒಂದು ಸಿಂಗಲ್ ಬ್ಯಾಟ್ರಿ ಬಂದು 1,950 ರೂಪಾಯಿನೂ ಇದೆ, ಇಲ್ಲಿ ಟೆಲ್ಸಿನ ಬಂದುಬಿಟ್ಟು 1,400 ರೂಪಾಯಿನೂ. ಸೊ ಪ್ರೈಸ್ ವೈಸು, ಯಾಕಂದರೆ ಪ್ರಾಡಕ್ಟು ಚೆನ್ನಾಗಿದೆ, ಜೆನ್ಯೂನ್ ಇದೆ, ಟೆಲ್ಸಿನ ಕೂಡ ಚೆನ್ನಾಗಿದೆ, ಅದೇ ರೇಟಿಗೆ ಎಲ್ಲರೂ ಗೋಪ್ರೋ ಸಿಕ್ತು ಅಂದರೆ ಇನ್ನೂ ಖುಷಿನೇ. ಗೊತ್ತಿಲ್ಲ ಏನು ಸಿಗುತ್ತೆ ಅನ್ನೋದು. ನನ್ನ ಪ್ರಕಾರ ಗೋಪ್ರೋ ಕೂಡ ಡೌಟು, ಟೆಲ್ಸಿನ ಅಂದ್ಕೊಳ್ತೀನಿ. ನೋಡೋಣ ಬನ್ನಿ. ನಮ್ಮ ಶೆಟ್ಟಿಗೆ ಒಂದು ಅಡಾಪ್ಟ್ರು ಮತ್ತು ಒಂದು ಬ್ಯಾಟ್ರಿನ ಕಲೆಕ್ಟ್ ಮಾಡ್ಕೊಂಡಾಯಿತು. ಆ್ಯಕ್ಚುಲಿ ನಾನು ಈ ಲೊಕೇಶನ್ನ ನಿಮಗೆ ತೋರ್ಸೋಕೆ ಆಗೋದಿಲ್ಲ. ಇವ್ರದ್ದು ಶಾಪ್ ಬಂದುಬಿಟ್ಟು ಅಂದರೆ ಇವ್ರ ಕಾಂಟ್ಯಾಕ್ಟು ಅಂದರೆ ಇವ್ರು ಎಲ್ಲಿ ಸಿಗ್ತಾರೆ ಅಂದರೆ ನಗರದ ಪೇಟೆಯಲ್ಲಿ ಸಿಗ್ತಾರೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರು ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೇನಾದರೂ ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ನನ್ನ ಪ್ರಕಾರ ನೀವು ಇವ್ರ ಹತ್ರ ಗೋಪ್ರೋ ತೊಗೊಂಡ್ರೆ ಜೆನ್ಯೂನ್ ಆಗಿರುತ್ತೆ. ಇವನ್ ವ್ಯಾರಂಟಿ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಬಂದರೂ ಕೂಡ ವ್ಯಾರಂಟಿ ಕ್ಲೈಮ್ ಮಾಡ್ಕೋಬೋದು, ಆ ಥರ ಎಲ್ಲ ಬರೋದಿಲ್ಲ. ನಂದೇನೋ ಗ್ರಾಚ ರಾಕೆಟ್ಟು ಬಂದಿತ್ತು, ಹಾಗಾಗಿ ನಾನು ಕ್ಲೈಮ್ ಮಾಡಿಕೊಂಡೆ, ನೋ ಇಶ್ಯೂಸ್ ಅಲ್ವಾ. ವ್ಯಾರಂಟಿನೂ ಕ್ಲೈಮ್ ಆಗಿದೆ, ಅದರಲ್ಲಿ ಏನು ಮೋಸ ಇಲ್ಲ. ಸೊ ಪ್ರಾಡಕ್ಟ್ ಜೆನ್ಯೂನ್ ಆಗೇ ಇರುತ್ತೆ, ನೀವು ನಂಬೋದು. ಯಾಕಂದರೆ ಇವ್ರ ಹತ್ರ ಬಂದು ಎಲ್ಲ ದೊಡ್ಡ ದೊಡ್ಡ ಮೋಟೋಲಾಗರ್ಸು ಯೂಸ್ ಮಾಡಿದ್ದಾರೆ. ಇವನ್ ಇವಾಗೂ ಕೂಡ ಪ್ರೆಸೆಂಟಾಗಿ ಅವರು ಯೂಸ್ ಮಾಡ್ತಾಯಿದ್ದಾರೆ.
ಗೌತಮ್ ನಾಯ್ಡು ಅವರಾಗಲಿ, ಡಿ ವಿ ಅವರಾಗಲಿ, ಶ್ರೀಹರಿ ಅವರಾಗಲಿ, ಎಲ್ಲರೂ ಕೂಡ ಹಾಗೆ 350 ಟ್ರಾವೆಲರ್ ಅವರೆಲ್ಲ ತುಂಬ ಜನ ದೊಡ್ಡ ದೊಡ್ಡವರೆಲ್ಲ ಮೋಟೋಲಾಗರ್ಸು ಇದನ್ನು ಯೂಸ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ಸಣ್ಣ ಸಣ್ಣವರು ಇನ್ನೂ ಇವಾಗ ಇವ್ರತ್ತ ತೊಗೊಂಡು ಯೂಸ್ ಮಾಡ್ತಾಯಿದ್ದೀವಿ, ಜೆನ್ಯೂನ್ ಅಂತ ನನಗೂ ಗೊತ್ತಾಗಿದೆ. ನಿಮಗೂ ಈ ಪ್ರಾಡಕ್ಟ್ ಏನಾದರೂ ಬೇಕಾಗಿದ್ದರೆ ಅದು ಗೋಪ್ರೋ, ಹಾಗೆ ಇನ್ಸ್ಟಾನು ಕೂಡ ಸಿಗುತ್ತೆ ಇವ್ರ ಹತ್ರ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ ಗುರು. ನೀವು ಆನ್ಲೈನ್ ಪ್ರೈಸಲ್ಲಿ ಏನು ನೋಡ್ತಾ ಇದ್ದೀರಾ ಆ ಪ್ರೈಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದಕ್ಕಿಂತ ಇನ್ನೂ ಹೆವಿ ಡಿಸ್ಕೌಂಟಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಗೋಪ್ರೋ ಬಂದುಬಿಟ್ಟು ನಿಮಗೆ ಅರೌಂಡ್ ಆನ್ಲೈನ್ ಪ್ರೈಸ್ಗಿಂತ 8,000 to 10,000 ಅಷ್ಟು ಕಡಿಮೆ ಇರೋ ಸಿಗುತ್ತೆ. ಇನ್ಸ್ಟಾ ಬಂದುಬಿಟ್ಟು ಒಂದು 5,000 ರೂಪಾಯಿ ಕಡಿಮೆಗೆ ಸಿಗುತ್ತೆ ಆನ್ಲೈನ್ ಪ್ರೈಸ್ಗಿಂತ. ಸೊ ಇನ್ನೂ ಏನು ಬೇಕಲ್ವಾ, 10,000 ರೂಪಾಯಿ, 8,000 to 10,000 ರೂಪಾಯಿ ಉಳಿಯುತ್ತೆ ಅಂದರೆ ಯಾರು ಬೇಕಾದ್ರೂ ತೊಗೋಬೋದಲ್ವಾ. ಮತ್ತು ವಿತ್ ವ್ಯಾರಂಟಿ ಎಲ್ಲ ಸಿಗುತ್ತೆ ಅಂದಾಗ ಇವನು ಬಿಲ್ ಕೂಡ ಸಿಗುತ್ತೆ ಅವ್ರ ಹತ್ರ. ಮನೆ ಇವಾಗ ಸೀದಾ ಶೆಟ್ಟಿ ಹತ್ರ ಹೋಗಿ ಶೆಟ್ಟಿಗೆ ಏನು ಪರಾನಿ ಇನ್ಸ್ಟಾಲ್ ಮಾಡಿಕೊಡ್ಬೇಕಂತೆ ಇಂಟರ್ಕಾಮ್ನ. ಅಣ್ಣ ಬಾಂಡ್ ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಗುರು, ಯಾಕಂದರೆ ಏನಾಗ್ಬಿಡತ್ತೋ ಅಂತೇಳಿ ಭಯ ಅವನಿಗೆ, ಎಲ್ಲರೂ ಏನಾದ್ರು ಡ್ಯಾಮೇಜ್ ಆಗಿಬಿಟ್ರೆ ಅಂತೇಳಿ. ಇಂಟರ್ಕಾಮ್ನ ಇನ್ಸ್ಟಾಲ್ ಮಾಡಿಕೊಟ್ಟು ಹಾಗೆ ಬ್ಯಾಟ್ರಿ ಅಡಾಪ್ಟರ್ನ ಕೊಟ್ಟು ಬರೋಣ. ಇಲ್ಲ ಅಲ್ಲೇ ಇದ್ದೀರಾ? ಅಯ್ಯೋ ಫೋನೇ ಕಟ್ ಮಾಡಿಬಿಟ್ರ ನಮ್ಮ ಶೆಟ್ಟಿ ಅವರು, ಇಲ್ಲೇ ಎಲ್ಲ ಇರಬೇಕಲ್ಲ. ಶೆಟ್ಟಿ ಅವರೇ ಎಲ್ಲಿದ್ದೀರಾ? ಇಲ್ಲಿದ್ದಾರೆ. ನಮಸ್ಕಾರ. ರಾಮ್ ಹಾಗೆ ಎಲ್ಲಿ ಶೆಟ್ಟಿ ಅವರಿಗೆ ಇವಾಗ ಇಂಟರ್ಕಾಮ್ನ ಫಿಕ್ಸ್ ಮಾಡಿಕೊಡ್ಬೇಕು ಇನ್ಸ್ಟಾಲ್ ಮಾಡಿ. ಎಲ್ಲ ರಾಂಗ್ ರೂಟಿಗೆಲ್ಲ ಕರ್ಕೊಂಡು ಹೋಗ್ತಿರಲ್ರಿ ಶೆಟ್ಟಿ ಅವರೇ, ಏನ್ರಿ ಇದು? Hours later. Okay, ರೆಕಾರ್ಡ್ ಇವಾಗ ಸ್ಟಾರ್ಟ್ ಆಯ್ತು. ಇನ್ನೇನಿಲ್ಲ ಬಾಯ್. ಏ ಇವಾಗ ಜೋರು ಕೇಳಿಸ್ತಾ ಐತೆ. ಹತ್ರ ಇದ್ರೆ ಸ್ವಲ್ಪ ಲೋ ಅನ್ಸತ್ತಲ್ಲ, ಅದಕ್ಕೂ ಗೊತ್ತಿದೆ. ಹತ್ರ ಎತ್ಕೊಂಡು ಇಂಟರ್ಕಾಮ್ ನನ್ನ ಮಕ್ಕಳ ಇಲ್ಲಿ ಇಟ್ಕೊಂಡು ಮಾತಾಡ್ರಿ, ನನ್ನ ಯಾಕೆ ಯೂಸ್ ಮಾಡ್ಕೊತ ಇದ್ದೀರಿ ಅಂತ ಹೇಳೋದು. ನಮ್ಮ ಶೆಟ್ಟಿಯವರಿಗೆ ಇಂಟರ್ಕಾಮ್ನ ಇನ್ಸ್ಟಾಲ್ ಮಾಡಿಕೊಟ್ಟೆ, ಕ್ರೇಜಿಯಾಗಿ ಸೌಂಡ್ ಬರ್ತಾ ಇದೆ, ಚೆನ್ನಾಗಿದೆ ಮಾತ್ರ. ನೋಡಿದ್ರಲ್ಲ ಸ್ನೇಹಿತರೆ, ಗೋಪ್ರೋ ಬ್ಯಾಟ್ರೀಸು ಕಡಿಮೆ ರೇಂಜಲ್ಲೇ ಸಿಗುತ್ತೆ, ಒಳ್ಳೆ ಬ್ಯಾಟ್ರೀಸು. ಗೋಪ್ರೋ ಬ್ಯಾಟ್ರಿಗಿಂತ ಒಂದು 15 ನಿಮಿಷ ಜಾಸ್ತಿ ಬ್ಯಾಕಪ್ ಬರುತ್ತೆ ಇದು. ನಾನು ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಇನ್ಸ್ಟಾ ಪೇಜ್ನು ಕೂಡ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಒಮ್ಮೆ ಬೇಕಾದರೆ. ಇವನ್ ನಾಟ್ ಓನ್ಲಿ ಬ್ಯಾಟ್ರೀಸು ನಾನು ಹೇಳ್ತಾ ಇರೋದು, ಗೋಪ್ರೋ ಪ್ರಾಡಕ್ಟ್ ಆ್ಯಕ್ಷನ್ ಕ್ಯಾಮ್ರಾ ಏನಿದೆ ಅಲ್ಲಿ ಎತ್ಕೊಳ್ಳಿ, ಯಾಕಂದರೆ ಕಡಿಮೆ ರೇಟಲ್ಲಿ ಒಳ್ಳೆ ಸಿಗುತ್ತೆ. ಇನ್ ಕೇಸ್ ಪ್ರಾಬ್ಲಮ್ ಬಂದರೂ ಕೂಡ ವ್ಯಾರಂಟಿ ಕ್ಲೈಮ್ ಮಾಡ್ಕೋಬೋದು. ಆ್ಯಂಡ್ ಥ್ಯಾಂಕ್ ಯು ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ.